ಸ್ಕೋರ್ ಮೋರ್ ಸೀರೀಸ್ಗೆ ಮತ್ತೊಮ್ಮೆ ಸ್ವಾಗತ. ಈ ಸರಣಿಯ ಹಿಂದಿನ ಎಲ್ಲ ವಿಡಿಯೋಸ್ಗಳನ್ನು ನೋಡಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ. ಇವತ್ತು ನಾವು ಏಪ್ರಿಲ್ 2022 ವರ್ಷದಲ್ಲಿ ಸಮಾಂತರ ಶ್ರೇಣಿ ಅಧ್ಯಾಯದಿಂದ 3 ಅಂಕಗಳಿಗೆ ಕೇಳಿರ್ತಕ್ಕಂಥ ಸಮಸ್ಯೆ ಸರಳ ವಿಧಾನದಿಂದ ಬಿಡಿಸೋಣ. ಪ್ರಶ್ನೆ: ಒಂದು ಸಮಾಂತರ ಶ್ರೇಣಿಯ ಮೊದಲ 9 ಪದಗಳ ಮೊತ್ತವು 144 ಆಗಿದೆ ಮತ್ತು ಇದರ 9ನೇ ಪದವು 28 ಆದಾಗ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಇದು ಏಪ್ರಿಲ್ 2022 ಅಲ್ಲಿ 3 ಅಂಕಗಳಿಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ. ಪರಿಹಾರ: ಒಂದು ಸಮಾಂತರ ಶ್ರೇಣಿಯ ಮೊದಲ 9 ಪದಗಳ ಮೊತ್ತವು ಅಂತಂದರೆ S9, ಇದು 144, ಮತ್ತು ಇದರ 9ನೇ ಪದವು A9 = 28. ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಇಲ್ಲಿ 9 ಪದಗಳ ಮೊತ್ತ 144 ಎಂದು ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ SN ಫಾರ್ಮುಲಾ ಉಪಯೋಗ ಮಾಡಬೇಕು. SN =N/2 (A+AN). ಈಗ SN ಅಂದರೆ S9, ಅಂದರೆ ಎನ್ ಬೆಲೆ 9 ಎಂದು ಕೊಟ್ಟಿದ್ದಾರೆ. 9 ಪದಗಳ 144 ಎಂದು ನಾವು ಎನ್ ಬೆಲೆ 9 ಎಂದು ಆದೇಶಿಸೋಣ. S9 ಬೆಲೆ 144 = 9/2, ಎ ಬೆಲೆ ಗೊತ್ತಿಲ್ಲ, ಪ್ಲಸ್ A9 ಅಂದರೆ 9ನೇ ಪದ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 28. ಸೊ 28 ಎಂದು ಆದೇಶಿಸಿ. ನೆಕ್ಸ್ಟ್ ಅಂತ ಈ 9 ಲೆಫ್ಟ್ ಸೈಡಿಗೆ ಬಂದು ಡಿವೈಡ್ ಆಗುತ್ತದೆ, ಹಾಗೆ ಛೇದದಲ್ಲಿರುವ 2 ಅಂಶದಲ್ಲಿ ಹೋಗಿ ಗುಣಾಕಾರ ಆಗುತ್ತದೆ. A+28 ಉಳಿತು. ಇಲ್ಲಿ ಗಮನಿಸಿ ಮಕ್ಕಳೇ, 144 9ರಿಂದ ನಾವು ಛೇದ ಹೊಡಿಬಹುದು. 9 1 9, ಇದು 9 1 9 ಎಷ್ಟು ಉಳಿತು, 5 54 ಆಗುತ್ತದೆ. 9 6 54, 16 2 ನೆಕ್ಸ್ಟ್ ಗುಣಿಸಬೇಕು. 16 × 2 A+28, 16 2 32 A+28, A = 32 - 28, A=4. ಸೊ ಶ್ರೇಣಿಯ ಮೊದಲನೇ ಪದ ನಮಗೆ ಸಿಕ್ಕಿದೆ, ಈಗ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋಣ. ಇಲ್ಲಿ 9ನೇ ಪದ 28 ಎಂದು ಕೊಟ್ಟಿದ್ದಾರೆ. 9ನೇ ಪದ ಅಂತಂದರೆ ನಾವು ಹೀಗೆ ಬರೀಬಹುದು, A+8D = 28. ಇಲ್ಲಿ ಎ ಬೆಲೆ ಆಲ್ರೆಡಿ 4 ನಮಗೆ ಸಿಕ್ಕಿದೆ. ಸೊ ಎ ಜಾಗದಲ್ಲಿ 4ನ್ನು ಆದೇಶಿಸಿ, ಪ್ಲಸ್ N2D = 28. ಈ 4 ರೈಟ್ ಸೈಡಿಗೆ ಹೋದರೆ ಮೈನಸ್ ಆಗುತ್ತದೆ. ಸೊ 28ರಿಂದ 4 ಮೈನಸ್ ಮಾಡಿ 24, D = 24/8. ಕ್ಯಾನ್ಸಲ್ ಮಾಡಿದಾಗ 8 1 8, 8 3 24 ನಮಗೆ ಸಿಗುತ್ತದೆ. ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಎಂದು ಪ್ರಶ್ನೆ ಇತ್ತು. ಸೊ A = 4 ಮತ್ತು D = 3, ಸಮಾಂತರ ಶ್ರೇಣಿಯ ಮೊದಲನೇ ಪದ, ಇದು ಸಾಮಾನ್ಯ ವ್ಯತ್ಯಾಸ ಆಗಿದೆ. ಇದು ನಮಗೆ ಬೇಕಾಗಿರುವ ಉತ್ತರ. ನನ್ನ ಹೆಸರು ಅರ್ಷಿಯಾ ನಾಜ್ ಫ್ರಮ್ ಗುಲ್ಬರ್ಗ. ತಮಗೆಲ್ಲರಿಗೂ ಧನ್ಯವಾದಗಳು.